बेळगाव शहराची पाणीपुरवठा व्यवस्था बिघडली असून पाणीपुरवठा सुरळीत व्हावा या दृष्टिकोनातून बसवनकोळमध्ये पाणीपुरवठा घटकाची स्थापना करून अव्यवहार करणाऱ्या पालिकेच्या संबंधित अधिकाऱ्यांवर कारवाई केली जाईल असा इशारा पालिका माजी सदस्य दिनेश नाशिकपुडे यांनी दिला आहे. केएनएनसीटी न्यूजशी बोलताना त्यांनी आपले विचार मांडले आहेत. ते म्हणाले की पालिकेच्या कौन्सिल बैठकीत या अगोदरही पाणीपुरवठा संदर्भात आवाज उठवण्यात आला होता, मात्र याबद्दल अधिकाऱ्यांनी कोणतीच कारवाई न केल्याचे असमाधान व्यक्त त्यांनी केले आहे. नाणे सर, डॉक्टर दिनेश नाशिकपुडे अंतळी, माजी नगरसेवक. ಯಾವಾಗ ನಾವಿಲ್ಲಿ ನಗರಸೇವಕರಿದ್ದಾಗ ಒಂದು ಬಸವನಕೋಳ ಒಂದು ಪ್ರಾಜೆಕ್ಟ್ ಜಲಶುದ್ಧೀಕರಣ ಘಟಕ ಒಂದು ಆರಂಭ ಮಾಡಿದರು. ಅಂದಾಜು ಒಂದು 32 ಕೋಟಿ ರೂಪಾಯಿದು ಕೆಲಸ ಚಾಲೂ ಐತೆ ರೀ. ಚಾಲೂ ಆದಮ್ಯಾಗ ಕೆಲಸ ಮಾಡ್ಕೊಂತ ಬಂದರು, ಆದರೆ ಅದ್ರೊಳಗೆ ಭಾಳಷ್ಟು ಅವ್ಯವಹಾರ ಆಗಿದ್ದು ರೀ. ಯಾವಾಗ ನಾನು ಗಮನಕ್ಕೆ ಬಂದ ಮ್ಯಾಗ ನಾ ಮಹಾನಗರಪಾಲಿಕೆ ಏನು ಕೌನ್ಸಿಲ್ ಮೀಟಿಂಗ್ ಒಳಗೆ ಅದರ ಬಗ್ಗೆ ವಿಷಯ ಎತ್ತಿದ್ನು. ಆ ವಿಷಯ ಎತ್ತಿದ ಕೂಡಲೇ ಯಾವಾಗ ಒಂದು ನಿರ್ಣಯ ಆಯ್ತು ಕಿ ಒಂದು ಕಮಿಟಿ ಫಾರ್ಮ್ ಮಾಡಿ ಅಲ್ಲಿ ಹೋಗಿ ನಾವು ಇನ್ಸ್ಪೆಕ್ಷನ್ ಮಾಡಬೇಕಂತೇಳಿಂದ ಅದೇ ಪ್ರಕಾರ ಆವಾಗಿನ ಆಯುಕ್ತರು ಮತ್ತು ಇಲ್ಲಿನ ಮಹಾನಗರಪಾಲಿಕೆ ಅಧಿಕಾರಿಗಳು ಮತ್ತು ವಾಟರ್ ಬೋರ್ಡ್ದ ಅಧಿಕಾರಿಗಳು ಕೂಡಿ ಹೋಗಿ ಎಲ್ಲ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿದ್ರು. ಆ ಜಾಯಿಂಟ್ ಇನ್ಸ್ಪೆಕ್ಷನ್ ಒಳಗೆ ಭಾಳಷ್ಟು ಲೋಪದೋಷಗಳು ಕಂಡುಬಂದವು ರೀ. ಆ ಕಂಡುಬಂದು ಆದಮ್ಯಾಗ ರಿಪೋರ್ಟ್ ಇವ್ರದ್ದು ಮಧ್ಯಂತರ ವರದಿ ರೆಡಿ ಆಯಿತು, ಆದರೆ ಇವರು ಅದನ್ನ ಇಲ್ಲೇ ಇಟ್ಕೊಂಡು ಕುಂತಿದ್ರು. ಆ ಟೈಮ್ಗೆ ನಾನು ಮಾನ್ಯ ಏನು ನಮ್ಮದು ಪ್ರಾದೇಶಿಕ ಆಯುಕ್ತರದಾರು ಅವ್ರಿಗೆ ಹೋಗಿ ನಾ ಭೇಟಿ ಆದ್ಕೂಡಲೇ ಇಲ್ಲ. ಇಮಿಡಿಯೇಟ್ ಅವ್ರು ಅದ್ರ ಮ್ಯಾಗೆ ಇತ್ತು, ನೀವು ಯಾಕೆ ಇಟ್ಟು ದಿವಸ ಇಟ್ಕೊಂಡು ಕುಂತಿದ್ದೀರಿ ಅದನ್ನ ಇಮಿಡಿಯೇಟಾಗಿ ಕಳಿಸಿರಿ ಅದನ್ನು ಅಂತೇಳಿ ಅಂದ ಇನ್ಕ್ವೈರಿ ರಿಪೋರ್ಟ್ ನೀವು ಮಾಡಿದ ಅಂದ್ಕೂಡಲೇ ಅವಾಗ ಇವ್ರು ಕಳಿಸ್ಕೊಟ್ರು. ಇವ್ರು 10 ತಿಂಗಳಲ್ಲಿ ಇಟ್ಕೊಂಡು ಕುಂತೀರಿ ಯಾವಾಗ ಅದೇನು ಇನ್ಕ್ವೈರಿ ಇವ್ರು ರೆಡಿ ಮಾಡಿದ್ಕೂಡಲೇ. ಆಮೇಲೆ ಯಾವಾಗ ಅವರು ನಮ್ಮದು ಪ್ರಾದೇಶಿಕ ಆಯುಕ್ತರು ವಿಶ್ವಾಸ ಸಾಹೇಬರು ಏನದಾರು ಅವ್ರು ಇಮಿಡಿಯೇಟ್ ಹೇಳಿದ ಕೂಡಲೇ ಇತ್ತು. ಅವಾಗಿದ್ದು ಬೆಂಗಳೂರಿಗೆ ಹೋಯಿತು, ಬೆಂಗಳೂರಿಗೆ ಹೋದ ಮ್ಯಾಗೆ ಇತ್ತು. ಆಮೇಲೆ ಮುಂದಿನ ಅಲ್ಲಿಂದ ಏನು ಪ್ರಕ್ರಿಯೆ ಇತ್ತು ಅವ್ರದ್ದು ಏನೂ ಚಾಲೂ ಆಗಲಿಲ್ಲ ರೀ. ಇನ್ನಾದ್ರೂ ಅಲ್ಲೇ ಪೆಂಡಿಂಗ್ ಐತಿ, ಅವ್ಯವಹಾರ ಆಗಿದ್ದು ಮಾತ್ರ 100% ಅದ್ರಾಗ ಐತಿ. ಮತ್ತು ಇಲ್ಲೇನು ಕಮಿಟಿ ಯಾರದಾರಲ್ಲ ಇದ್ರೊಳಗೆ ಕ್ಲಿಯರ್ ಕಟ್ ಮೆನ್ಷನ್ ಮಾಡ್ಯಾರ ಅದ್ರಾಗ ಅವ್ಯವಹಾರ ಆಗಿತ್ತು ಅಂತೇಳಿಂದ ಅದ್ರಾಗ ಮೆನ್ಷನ್ ಮಾಡೋರು. ಅದಕ್ಕೆ ಇಮಿಡಿಯೇಟ್ ಆಯಿತು, ಅದ್ರ ಮ್ಯಾಗ ಅದನ್ನು ಪುನಃ ಈಗ ಅದನ್ನು ಓಪನ್ ಮಾಡಿದ್ರಿಂದ ಅಲ್ಲಿ ಏನು ಅವ್ಯವಹಾರ ಆಗಿದೆ ಸಂಬಂಧಿತ ಏನು ತಪ್ಪಿಸಿದ್ರೆ ಅವ್ರ ಮ್ಯಾಗ ಕ್ರಮ ಜರುಗಿಸಬೇಕು. ಯಾಕೆಂದರೆ ಅದ್ರ ರೊಕ್ಕ ಹತ್ತಿದ್ದು ಪಬ್ಲಿಕ್ದು ಐತಿ ರೊಕ್ಕ ರೀ ಅಂತ. ನ್ಯಾಕ್ ಸಿಗಬೇಕಂದ್ರೆ ಇದ್ಲ ರೀ, ಅದ್ರ ಮ್ಯಾಗ ಯಾವುದೋ ಪರಿಸ್ಥಿತಿಯೊಳಗೆ ಇವ್ರು ಕ್ರಮ ಜರುಗಿಸಬೇಕು. ಮತ್ತು ಈಗಿನ ಆಯುಕ್ತರೂ ಇಲ್ಲ, ಅದನ್ನು ಫಾಲೋ ಅಪ್ ಮಾಡಬೇಕು. ಯಾಕಂದರೆ ಅದು ಏನು ರೊಕ್ಕ ಇತ್ತು ಅವಾಗ ಅದು ಕಾರ್ಪೊರೇಷನ್ ಒಳಗಿಂದ ಕಲೆಕ್ಟ್ ಆಗಿದ್ದು ಫಂಡ್ ಇತ್ತು, ಅದು ರೊಕ್ಕ ಕೊಟ್ಟಿದ್ದೇನೈತಿಲ್ಲ ಅವರ. ಅದಕ್ಕೆ ಇವ್ರು ಐತಿಲ್ಲ, ಅದ್ರ ಮುತುವರ್ಜಿ ವಹಿಸಿ ಅದು ಏನಾಗಿದೆ ಅಂತ ಅದ್ರದ್ದು ವರದಿದ ರಿಪೋರ್ಟ್ ಯಾಕೆ ಇನ್ನೂ ಆ್ಯಕ್ಷನ್ ಆಗಿಲ್ಲ ಅಂತೇಳಿ ಅದ್ರ ಮಾಹಿತಿ ತೊಗೊಂಡು ಅದ್ರ ಮ್ಯಾಗೆ ಕ್ರಮ ಜರುಗಿಸಂಗೆ ಮಾಡ್ಬೇಕಂತೇಳಿ ಈ ತಮ್ಮ ಮಾಧ್ಯಮದ ಮುಖಾಂತರ ನಾ ಕೇಳ್ಕೊತೀನಿ ರೀ. ಏನದು ಏನು ಪ್ರೆಷರ್ ಏನು ಗೊತ್ತಿಲ್ಲ ಸರ್. ನಾ ಯಾವಾಗ ಭಾಳ ಹತ್ರ ಮ್ಯಾಗ ಇದನ್ನು ಮಾಡಿದ್ನು, ಯಾಕಂದರೆ ನಾ ಇಷ್ಟು ಇದನ್ನು ಮಾಡಿದ್ನು ಆ ಧ್ವನಿ ಎತ್ತಿದ್ದೀನಿ ರೀ ಕೌನ್ಸಿಲ್ ಸಭೆ ಒಳಗೆ ಧ್ವನಿ ಎತ್ತಿದ ಕೂಡಲೇ ಇನ್ಕ್ವೈರಿ ಚಾಲೂ ಐತ್ರಿ. ಇನ್ಕ್ವೈರಿ ಆದ್ಮ್ಯಾಗ 10 ತಿಂಗಳು ಆದ್ಮ್ಯಾಗ ಇಲ್ಲಿ ಇಟ್ಕೊಂಡು ಕುಂತಿರೋ ಅವರ ಯಾಕಂತ ನಂಗೆ ಗೊತ್ತಾಗಲಿಲ್ಲ. ಯಾರಷ್ಟು ಪ್ರೆಷರ್ ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಅಂತೇಳಿಂದ ಯಾವಾಗ ಆಮೇಲೆ ನಾವು ಪ್ರದೇಶ ಆಯುಕ್ತರಿಗೆ ಏನು ಭೇಟಿ ಆದವು. ಬಸವನಕೋಳಮಧ್ಯೆ ಪಿನ್ಯಾಚಾ ಪಾನ್ಯಾಚೆ ಘಟಕ ನಿರ್ಮಾಣ ಕರ್ನ್ಯಾಚಾ ಅನುಷ್ಠಾನಾಖಾಲಿ ಅವ್ಯವಹಾರಾಚೆ ಆರೋಪ ಐಕೂ ಆಲ್ಯಾಮುಳೆ ಗೆಲ್ಯಾ ಜಾನೆವಾರಿ 2019 ಮಧ್ಯೆ ಝಾಲೆಲ್ಯಾ ಪಾಲಿಕೆಚ್ಯಾ ಕೌನ್ಸಿಲ್ ಬೈಠಕಿತ್ ಚರ್ಚಾ ಕರುನ್ ನಿರ್ಣಯ ಘೆತ್ಲೆಲಾ ಹೋತಾ, ಮಾತ್ರ ಯಾ ಸಂದರ್ಭಾತ್ ಕೋಣತೀಚ್ ಕಾರ್ವಾಯಿ ಕೆಲೆಲೀ ನಾಹಿ. ಪಾಲಿಕೆಚ್ಯಾ ಅಧಿಕಾರ್ಯಾಂಚ್ಯಾ ನೇತೃತ್ವಾಖಾಲಿ ಸಮಿತಿಚಿ ರಚನಾ ಕರುನ್ ಅವ್ಯವಹಾರ ಕರ್ನಾರ್ಯಾ ಅಧಿಕಾರ್ಯಾಂವರ್ ಕಾರ್ವಾಯಿ ಕರ್ನ್ಯಾಚಾ ಇಶಾರಾಹಿ ಯಾವೇಳಿ ತ್ಯಾನಿ ದಿಲಾ ಆಹೆ. ವಿಶ್ವನಾಥ್ ದೇಸಾಯಿ, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವಿ.